24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಗೆಲ್ಲಿಸಬೇಕೆಂದು ಯಾರೊಂದಿಗೂ ಒಳ ಒಪ್ಪಂದ ಮಾಡಿಕೊಂಡಿಲ್ಲ. ಎರಡು ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಿಸಲು ಶ್ರಮಿಸಿದ್ದೇವೆ, ಆದರೆ ಬೆಳಗಾವಿಯಲ್ಲಿ ಜನ ಕೈ ಹಿಡಿದಿದ್ದಾರೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಾಂತೇಶ ಕವಟಗಿಮಠ ಹೇಳಿದ್ದಾರೆ. ಬೆಳಗಾವಿ ಕ್ಷೇತ್ರದಲ್ಲಿ ನಾನು ಸೇರಿ ಹೆಚ್ಚಿನ ನಾಯಕರು ಪ್ರಚಾರ ಕೈಗೊಂಡಿರಬಹುದು, ಆದರೆ ಚಿಕ್ಕೋಡಿಯಲ್ಲಿ ಗೆಲುವಿಗೆ ಯತ್ನಿಸಿದ್ವಿ. ಅಲ್ಲಿ ಸೋಲಿಗೆ ಕಾರಣವಾದ ತಪ್ಪುವನ್ನ ಸರಿಪಡಿಸಿಕೊಂಡು ಮುನ್ನಡೆಯುತ್ತೀವಿ ಎಂದರು. ಬೆಳಗಾವಿ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಗೆಲುವಿಗಾಗಿ ಅನೇಕ ನಾಯಕರು ಮತ್ತು ಕಾರ್ಯಕರ್ತರು ಸಂಘಟಿತರಾಗಿ ಕೆಲಸ ಮಾಡಿದ್ದಾರೆ. ಭಾಷೆಗಿಂತ ರಾಷ್ಟ್ರ ಮೊದಲು ಎಂದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಸದಸ್ಯರು ನಮ್ಮೊಂದಿಗೆ ಕೈಜೋಡಿಸಿದ್ದಾರೆ. ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ ಬೆಳಗಾವಿ ದಕ್ಷಿಣ ಕ್ಷೇತ್ರವೊಂದರಲ್ಲೇ ಬಿಜೆಪಿಗೆ 73,000 ಮತಗಳ ಮುನ್ನಡೆ ಸಿಕ್ಕಿದೆ. ಈ ಗೆಲುವನ್ನ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರ ಬಳಗಕ್ಕೆ ಅರ್ಪಿಸ್ತೀನಿ ಎಂದರು. ಹುಬ್ಬಳ್ಳಿಯಲ್ಲಿ ಬೆಂಬಲಿಗರು ಅಭಿನಂದನೆ ಸಮಾರಂಭ ಹಮ್ಮಿಕೊಂಡಿದ್ದಕ್ಕೆ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಗೆ ಹೋಗಿರಬಹುದು. ಈಗ ಅವರು ಬೆಳಗಾವಿ ಸಂಸದ, ಬೆಳಗಾವಿ ನಗರದಲ್ಲಿ ವಾಸವಿದ್ದು ಕ್ಷೇತ್ರದ ಜನರ ಸಂಕಷ್ಟಕ್ಕೆ ಸ್ಪಂದಿಸಲಿದ್ದಾರೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಬೆಳಗಾವಿ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಅಭ್ಯರ್ಥಿ ಎಂದು ಘೋಷಿಸಲು ತಡವಾಗಿದೆ. ಇದರಿಂದಾಗಿ ಪ್ರಚಾರವೂ ಕೂಡ ವಿಳಂಬವಾಗಿದೆ. ಎರಡು ವಾರ ಮೊದಲೇ ಅಭ್ಯರ್ಥಿ ಘೋಷಿಸಿದ್ರೆ ಲೀಡ್ ಪ್ರಮಾಣ ಮತ್ತಷ್ಟು ಹೆಚ್ಚಾಗ್ತಾಯಿತು ಎಂದರು. ಇನ್ನು ಚಿಕ್ಕೋಡಿಯಲ್ಲಿ ಹಾಲಿ ಸಂಸದರಾಗಿದ್ದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ನೀಡಲು ಸ್ಥಳೀಯವಾಗಿ ವಿರೋಧ ಇತ್ತು. ಇದು ಒಂದು ಪ್ರಮುಖ ಕಾರಣವಾಗಿರಬಹುದು ಎಂದರು. ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಬೆಳಗಾವಿಯ ಜನತೆಗೆ ಜಗದೀಶ್ ಶೆಟ್ಟರ್ ಅವ್ರನ್ನ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಅವರಿಗೆ ಬೆಳಗಾವಿಯ ಸಮಸ್ತ ಮತದಾರ ಪ್ರಭುಗಳಿಗೆ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದೊಂದು ಸಂಘಟಿತ ಹೋರಾಟ ಮತ್ತು ಕಾರ್ಯಕರ್ತರ ಪರಿಶ್ರಮ ಈ ಗೆಲುವಿಗೆ ಕಾರಣ. ಈ ಗೆಲುವನ್ನು ಬಿಜೆಪಿಯ ಕಾರ್ಯಕರ್ತರಿಗೆ ಅರ್ಪಿಸ್ತೀನಿ. ವಿಶೇಷವಾಗಿ ಬೆಳಗಾವಿ ದಕ್ಷಿಣ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಅಭಯ್ ಪಾಟೀಲ್ ಅವರು ಸುಮಾರು 75,000 ಲೀಡನ್ನು ಪಡೆದು ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸಲಿಕ್ಕೆ ಕಾರಣರಾಗಿದ್ದಾರೆ. ಅದರ ಜೊತೆಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನಾನು ಬೆಳಗಾವಿ ಕ್ಷೇತ್ರದ ಗ್ರಾಮೀಣ ಮತದಾರರಿಗೂ ಮತ್ತು ವಿಶೇಷವಾಗಿ ಅಲ್ಲಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಜಯ್ ಪಾಟೀಲ್ರಾಗಿರ್ಬೋದು, ನಮ್ಮ ಮಂಡಳದ ಅಧ್ಯಕ್ಷರಾಗಿರ್ತಕ್ಕಂಥ ಧನಂಜಯ್ ಜಾಧವ್ ಆಗಿರ್ಬೋದು, ವಿಶೇಷವಾಗಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ನಾಯಕರು ಬಹಿರಂಗವಾಗಿ ರಾಷ್ಟ್ರೀಯತೆಯ ಆಧಾರದ ಮೇಲೆ ದೇಶ ಮೊದಲು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರ ಆಡಳಿತವನ್ನು ಬೆಂಬಲಿಸಿ ಶಿವಾಜಿ ಸುಂಟ್ಕರ್ ಅವರ ನೇತೃತ್ವದಲ್ಲಿ ಸುಮಾರು 40 ಜನ ಕಾರ್ಪೊರೇಟರ್ಸ್ ಮತ್ತು ಅನೇಕ ಹಿರಿಯ ನಾಯಕರು ನಮಗೆ ಬೆಂಬಲವನ್ನು ಸೂಚಿಸಿದ ಹಿನ್ನೆಲೆಯಲ್ಲಿ ಬೆಳಗಾವಿ ಗ್ರಾಮೀಣದಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರು, ನಮ್ಮ ಅಲ್ಲಿ ಅಧ್ಯಕ್ಷರು, ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಜಯ್ ಪಾಟೀಲ್ರು ಮತ್ತು ಅವರೆಲ್ಲ ತಂಡ ಒಂದಾಗಿ ಒಕ್ಕಟ್ಟಾಗಿ ಮಾಡಿರ್ತಕ್ಕಂಥ ಪರಿಶ್ರಮದ ಫಲವಾಗಿ ಸುಮಾರು 50,000 ಲೀಡನ್ನು ಕಳೆದ ವಿಧಾನಸಭಾ ಚುನಾವಣೆ ಮೇನಲ್ಲೇ ಆಗಿತ್ತು. ಒಂದೇ ವರ್ಷದಲ್ಲಿ ಬಿಜೆಪಿ 50,000 ಲೀಡನ್ನು ಪಡೆದುದು ಒಂದು ಐತಿಹಾಸಿಕ ಗೆಲುವಿಗೆ ಬೆಳಗಾವಿ ಗ್ರಾಮೀಣ ಜನತೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರಿಗೆ ಸಹಿತ ಧನ್ಯವಾದಗಳನ್ನು ಹೇಳ್ತಾ ವಿಧಾನಸಭೆ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸಿಕೊಳ್ತಕ್ಕಂಥ ಕೆಲಸವನ್ನು ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಮಾಡಿದ್ದಾರೆ. ವಿಶೇಷವಾಗಿ ಟಿಕೆಟ್ನಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಗೊಂದಲಗಳ ನಡುವೆ ಅವೆಲ್ಲವನ್ನ ಮೀರಿ ಅನಿಲ್ ಬೆಣಕೆಯವರು ವಿಧಾನಸಭೆ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು. ಆದರೆ ಈ ಲೋಕಸಭೆ ಚುನಾವಣೆಯಲ್ಲಿ ಅವರಿರ್ಬೋದು, ರವಿ ಪಾಟೀಲ್ರಾಗಿರ್ಬೋದು, ಬೈಲೊಂಗಲ್ದಲ್ಲಿ ವಿಶ್ವನಾಥ್ ಪಾಟೀಲ್ರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ರು, ಅಲ್ಲಿ ಮೆಟಗೂಡ್ ಅವರು, ವಿಐ ಪಾಟೀಲ್ರು ಮತ್ತು ವಿಶೇಷವಾಗಿ ಜಾತ್ಯತೀತ ಜನತಾದಳದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಮಾಡಲ್ಗಿ ಮತ್ತು ಅವರು ಜಿಲ್ಲೆಯಲ್ಲಿರ್ತಕ್ಕಂಥ ಇಡೀ ತಂಡ ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಜೋಡಿಸಿಕೊಂಡಿರೋದ್ರಿಂದ ನಮಗೆ ಬೈಲೊಂಗಲ್ದಲ್ಲಿ ಸಹಿತ ಹೆಚ್ಚಿನ ಒಂದು ಲೀಡ್ ಬಂದಿದೆ. ಅದರ ಜೊತೆಗೆ ವಿರೂಪಾಕ್ಷ ಮಾಮನಿಯವರು, ಅಲ್ಲಿ ಜೆ ಡಿ ಎಸ್ ಮುಖಂಡರಾಗಿರ್ತಕ್ಕಂಥ ಚೋಪ್ರಾ ಅವರು,
ಪಂಚನಗೌಡ ದ್ಯಾಮನಗೌಡರವರು ಮತ್ತು ಅನೇಕ ವಿರೋಧಗಳ ಮತ್ತು ಆಂತರಿಕ ತೊಂದರೆಗಳ ಮಧ್ಯೆಯೂ ಸಹಿತ ರಾಮದುರ್ಗದಲ್ಲಿ ಮಹದೇವಪ್ಪ ಯಾದವಾಡ್ ಅವರು ಮಾಜಿ ಶಾಸಕರು ಹಿರಿಯರು ಮತ್ತು ನಮ್ಮ ಬಿಜೆಪಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮಾನ್ಯ ಚಿಕ್ಕ ರೇವಣ್ಣನವರು ಇವರು ಸಹಿತ ಕೈ ಜೋಡಿಸಿದ್ದು ನಮಗೆ ಅಲ್ಲಿ ಕಾಂಗ್ರೆಸ್ ಲೀಡ್ ಅತ್ಯಂತ ಕಡಿಮೆ ಆಗ್ತಕ್ಕಂಥದಕ್ಕೆ ಸಹಾಯ ಆಗಿದೆ. ಇದರ ಜೊತೆಗೆ ನಾಯಕರು ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಮತ್ತು ಸಹೋದರರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಅರಬಾವಿ ಮತ್ತು ಗೋಕಾಕ್ ಎರಡೂ ವಿಧಾನಸಭಾ ಕ್ಷೇತ್ರಗಳನ್ನು ಕೂಡಿ ಸುಮಾರು 50,000 ಲೀಡನ್ನು ಕೊಡಿಸ್ತಕ್ಕಂಥ ಒಂದು ಸಹಾಯವನ್ನು ಸಹಿತ ಅವರು ಮಾಡಿದ್ದಾರೆ. ಇದರ ಜೊತೆಗೆ ನಮ್ಮ ಅನೇಕ ಪಕ್ಷದ ಹಿರಿಯರು ಎಂಬಿ ಜಿರ್ಲಿ ಅವರಿರ್ಬೋದು, ಅನೇಕ ಪಕ್ಷದ ನಾಯಕರು ಸಹಿತ ಈ ಒಂದು ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಪಾಟೀಲ್ ಅವರು, ಶ್ರೀಮತಿ ಸುತಾರ್ ಅವರು ಮತ್ತು ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಕೈ ಜೋಡಿಸಿರುವುದರಿಂದ ಸುಮಾರು 178,000 ಲೀಡ್ನಿಂದ ನಾವು ಜಯ ಗಳಿಸಿದ್ದೀವಿ. ವಿಶೇಷವಾಗಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಮತ್ತು ಬೆಳಗಾವಿಯ ಮಾಜಿ ಮೇಯರ್ಗಳು, ನಗರ ಸೇವಕರು ಯಾರು ಇಷ್ಟು ವರ್ಷ MES ಅಂತೇಳಿ ಗುರುತಿಸಿಕೊಂಡಿದ್ರು, ರಾಷ್ಟ್ರೀಯತೆ ಮತ್ತು ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಒಪ್ಪಿ ಬಿಜೆಪಿಯನ್ನು ಬೆಂಬಲಿಸಿದ್ರಿಂದ ಬೆಳಗಾವಿ ಉತ್ತರ, ದಕ್ಷಿಣ ಮತ್ತು ಗ್ರಾಮೀಣ ಕ್ಷೇತ್ರದಲ್ಲಿ ಬಿಜೆಪಿ ಸುಮಾರು 1,25,000 ಲೀಡನ್ನು ಇಲ್ಲೇ ಪಡೆದುಕೊಂಡಿದೆ. ಅವರೆಲ್ಲರಿಗೂ ಸಹಿತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಕಳೆದ 3 ವರ್ಷಗಳಿಂದ ಬೆಳಗಾವಿ ಲೋಕಸಭೆಯ ಅಭ್ಯರ್ಥಿ ಆಕಾಂಕ್ಷಿತನಾಗಿದ್ದೆ. ಇಡೀ ಕ್ಷೇತ್ರವನ್ನು ಕಳೆದ 3 ವರ್ಷಗಳಿಂದ ಸತತವಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಪ್ರವಾಸ ಮಾಡಿದ್ದೆ, ಕಾರ್ಯಕರ್ತರ ಸಂಪರ್ಕ ಮಾಡಿದ್ದೆ, ಸಂಘಟನೆ ಮಾಡಿದ್ದೆ. ನನ್ನ ಎಲ್ಲ ಶಕ್ತಿ ಮತ್ತು ನನ್ನ ಪ್ರಯತ್ನಗಳನ್ನು ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತು ಪಕ್ಷಕ್ಕಾಗಿ ಮುಡುಪಾಗಿಟ್ಟು ನನ್ನ ಶ್ರಮವನ್ನು ಪಕ್ಷದ ಗೆಲುವಿಗಾಗಿ ನಾನು ತೊಡಗಿಸಿಕೊಂಡಿದ್ದೀನಿ. ಚಿಕ್ಕೋಡಿಯಲ್ಲಿಯೂ ಸಹಿತ ಏನು ಪಕ್ಷದ ನಾಯಕರು ಹೇಳಿದರು, ಅಲ್ಲಿ ನನಗೆ 3 ದಿನ ವೇಳೆ ಕೊಡು ಅಂತ ಹೇಳಿದ್ರು. ಚಿಕ್ಕೋಡಿಯಲ್ಲಿ ಸಹಿತ ನನಗೆ ಏನು ಸಾಧ್ಯ ಇದೆ ಸಹಾಯವನ್ನು ಮಾಡತಕ್ಕಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಆಮೇಲೆ ನಿಮ್ಗೆ ಆಶ್ಚರ್ಯ ಹೇಳ್ತೀನಿ, ನಾನು ಟಿಕೆಟ್ ಕೇಳಿದ ನಂತರ ದ ಡೇ ಜಗದೀಶ್ ಶೆಟ್ಟರ್ ಕೇಮ್ ಟು ಮೈ ಹೌಸ್ ಕೂಡಿ ಮಾತಾಡಿದ ನಂತರ ಅವ್ರು ನೆಕ್ಸ್ಟ್ ಡೇ ನಾನು ಏನು ಅವ್ರ ವಾಹನ ಹತ್ತಿದ್ದೀನಿ, ಅವ್ರು ಇಲ್ಲಿಂದ ಚುನಾವಣೆ ಮುಗಿಸಿ ಹೋಗುವವರೆಗೂ ಅವ್ರ ಜೊತೆಗೆ ನಾನು ನನ್ನ 100% ಟೈಮ್ ಆಗಿವನಿಟ್ಟು ಜಗದೀಶ್. ಇದರ ಜೊತೆಗೆ ಖಾನಾಪುರದಲ್ಲಿ ಮತ್ತು ಕಿತ್ತೂರಿನಲ್ಲಿ ಸನ್ಮಾನ್ಯ ನಮ್ಮ ಕಾಗೇರಿ ಅವ್ರ ಜೊತೆಗೆ, ಹುಬ್ಬಳ್ಳಿಯಲ್ಲಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರ ಜೊತೆಗೆ ನನ್ನ ಟೈಮ್ ಅನ್ನು ಕೊಟ್ಟಿದ್ದೀನಿ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.